ಸರ್, ಈಗ ತಾವೇ ಹೇಳಿದ್ರಿ ನಾನ್ ವೆಜ್ ಜೊತೆ ವೆಜ್ ಕೂಡ ಇರುತ್ತೆ, ಸಸ್ಯಾಹಾರಿ ಖಾದ್ಯಗಳು ಕೂಡ ಇರುತ್ತೆ ಅಂತ. ಆ ಸಸ್ಯಾಹಾರಿ ಖಾದ್ಯಗಳು ಯಾವ ರೀತಿಯಾಗಿರುತ್ತೆ, ಯಾವ ಬಗೆಯಲ್ಲಿ ಯಾವ ವೆರೈಟಿಗಳು ಇರುತ್ತೆ ಅಂತ, ಏನೆಲ್ಲ ಇರುತ್ತೆ ಅಂತ? ಸರ್, ಸಸ್ಯಾಹಾರಿ ಖಾದ್ಯ ತೈಲಗಳು ಅಷ್ಟೇ. ಈಗ ಬಹುಶಃ ಪೂರಿ ಸಾಗು ಮತ್ತು ವೆಜ್ ಕುರ್ಮ ಮತ್ತು ಒಂದು ಹೋಳಿಗೆ ಬಿರಿಯಾನಿ ಮತ್ತು ಸುಮಾರು ಒಂದು ಮೂರು ನಾಲ್ಕು ಥರ ಸಿಹಿ ಪದಾರ್ಥಗಳು ಈ ರೀತಿಯಲ್ಲಿ. ಏನು ಏನು ಖಾದ್ಯ ತೈಲಗಳು ಯಾವ ರೀತಿ ಇರಬೇಕು, ಆಹಾರ ಪದಾರ್ಥಗಳು ಆ ರೀತಿ ಒಂದು ದೊಡ್ಡ ಮೆನುನೇ. ವೆಜಿಟೇರಿಯನ್ನೂ ಇದೆ, ನಾನ್ ವೆಜಲ್ಲೂ ಇದೆ, ಎರಡೂ ಒಂದು ದೊಡ್ಡ ಸೈಜೇ ಮೆನು ಇದೆ. ಸರ್, ಈಗ ಕೊನೆಯದಾಗಿ, ಏನೀಗ ಮದುವೆ ಆಯಿತು, ಬೀಗ್ರೂಟ ಕೂಡ ನಾಳೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಅಂಬರೀಷ್ ಅವರು ಇದ್ದರೆ ಹೇಗಿರ್ತಾ ಇತ್ತು? ಅಂಬರೀಷ್ ಅವ್ರನ್ನ ತಾವು ಎಷ್ಟು ಮಿಸ್ ಮಾಡ್ಕೊತೀರಾ ಸರ್? ಬಹುಶಃ ನಮಗೆ ಅದೊಂದು ಕೊರಗು, ಯಾಕೆಂದರೆ ಅಂಬರೀಷನ್ನ ಈ ಒಂದು ಸಂದರ್ಭದಲ್ಲಿ ಅವರು ಇದ್ದಿದ್ರೆ ಬಹುಶಃ ಈ ಮಟ್ಟದಲ್ಲೇ ಮಾಡ್ತಿದ್ರು. ಅದನ್ನ ಆ ನೋವನ್ನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837000. ಅಂಬರೀಷನ್ನ ಇಲ್ಲ ಅನ್ನೋ ನೋವನ್ನ ಅಭಿಷೇಕ್ ಅಂಬರೀಷ್ ಅವರು ಹಾಗೂ ಸುಮಲತಾ ಅಂಬರೀಷ್ ಅವರು ಅದನ್ನ ಹೋಗ್ಲಾಡಿಸಿದ್ದಾರೆ. ಅವರು ಕೂಡ ನಮಗೆ ದೈಹಿಕವಾಗಿ ಜೊತೆಲಿ ಇಲ್ದಿರ್ಬೋದು, ಮಾನಸಿಕವಾಗಿ ಇಡೀ ಮಂಡ್ಯ ಜಿಲ್ಲೆಯ ಜನತೆ ಜೊತೆ ಇರ್ತಾರೆ. ಬಹುಶಃ ಇತಿಹಾಸದಲ್ಲೇ, ಬಹುಶಃ ನಾನು ಕಂಡಂಗೆ, ಇದೇ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಒಂದು 50-60 ಸಾವಿರ ಜನಕ್ಕೆ ಊಟವನ್ನು ವ್ಯವಸ್ಥಿತವಾಗಿ, ಭಾಳ ವ್ಯವಸ್ಥಿತವಾಗಿ, ಯಾಕೆಂದರೆ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದು ನಾನು ಕಂಡಂಗೆ ಇದೇ ಪ್ರಥಮ. ಸೊ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಎಲ್ಲ, ನಮ್ಮ ಸಂಸತ್ ಸದಸ್ಯರ ಒಂದು ಆಸೆ ಏನಂದರೆ, ಬಂದಂಥ ಜನ ಅಂಬರೀಷ್ ಅಭಿಮಾನಿಗಳಾಗ್ಬೋದು, ಅಭಿಷೇಕ್ ಅಂಬರೀಷ್ ಅಭಿಮಾನಿಗಳಾಗ್ಬೋದು, ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳಾಗ್ಬೋದು, ಯಾರೇ ಕೂಡ ಮಂಡ್ಯ ಜಿಲ್ಲೆ ಜನತೆ ಬಂದರೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಬಹುಶಃ ಭಾಳ ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಒಂದು ಕೊನೆಯದಾಗಿ ಚಿರಋಣಿಯನ್ನು ನಾವು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಹೇಳ್ತಾ, ಸುಮಾರು ಒಂದು 50-60 ಸಾವಿರ ಜನ ಇಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ 60 ಸಾವಿರ ಜನಕ್ಕಿಂತ ಇನ್ನೂ ಹೆಚ್ಚಾದ್ರೂ ಕೂಡ ನಾವು ಅದಕ್ಕೆ ಕೂಡ ಬ್ಯಾಕಪ್ ಮಾಡಿ ಅದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಅಡುಗೆ ಭಟ್ರಿಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಇನ್ನೂ ಹೆಚ್ಚಾದ್ರೂ ಕೂಡ ಜನ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ, ರಾತ್ರಿ 8 ಗಂಟೆ ಆದರೂ ಪರವಾಗಿಲ್ಲ, ಊಟ ಹಾಕಲಿಕ್ಕೆ ಅಂಬರೀಷ್ ಕುಟುಂಬ ರೆಡಿ ಇದ್ದಾರೆ. ಕೇಳಿದ್ರಲ್ಲ, ಇದಿಷ್ಟು ಸುಮಲತಾ ಅವರ ಆಪ್ತರಾದಂತಹ ಹನಕೆರೆ ಶಶಿಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಸೂರಜ್ ಪ್ರಸಾದ್, TV9 ಮಂಡ್ಯ.